ಮುಂದಿನ ದಿನಗಳಲ್ಲಿ ದಾಸನಹಳ್ಳಿಗೂ ಕಾಡಿದೆ ಪ್ರವಾಹ ಗಂಡಾಂತರ. ಸಪ್ತಗಿರಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ರಾಜಕಾಲುವೆ ಗುಳು. ಕಂಡು ಕಾಣದಂತೆ ಇರೋದ್ಯಾಕೆ ದಾಸನಹಳ್ಳಿ ಶಾಸಕ ಮಂಜುನಾಥ್. ಇದು ತುಂಬಾ ಸೀರಿಯಸ್ ಆದ ವಿಷಯ. ಬೆಂಗಳೂರಿನ ದಾಸನಹಳ್ಳಿ ಶಾಸಕರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾದ ವಿಷಯ. ಇಲ್ಲ ಅಂದ್ರೆ ದಾಸನಹಳ್ಳಿ ಕೂಡ ಮುಂದಿನ ಮಳೆಗಾಲಕ್ಕೆ ಗಂಭೀರ ಸಮಸ್ಯೆ ಎದುರಿಸಬೇಕಾಗುತ್ತೆ. ಊರು ತುಂಬಾ ಒತ್ತುವರಿಯಾಗಿರೋ ರಾಜಕಾಲುವೆ ತೆರವು ಮಾಡ್ತಿದ್ರೆ ಇಲ್ಲಿ ಮಾತ್ರ ಉಲ್ಟ. ಮೊನ್ನೆ ಬಂದ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಆದ ಅಧ್ವಾನಗಳು ಒಂದೆರಡಲ್ಲ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಸಿಕ್ಕಿತು ಕೆರೆಗಳ ಒತ್ತುವರಿ, ರಾಜಕಾಲುವೆಗಳನ್ನ ಮುಚ್ಚಿ ಹಾಕಿರೋದು, ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ ಹಾಗೆ ಬುಡಕ್ಕೆ ನೀರು ಹರಿತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾದ್ರು. ರಾಜಕಾಲುವೆ ಮುಚ್ಚಿ ಹಾಕಿ ಕಟ್ಟಿದ ಕಟ್ಟಡಗಳನ್ನ ಒಡೆಯೋಕೆ ಶುರು ಮಾಡಿದ್ರು. ಇದು ಬೆಂಗಳೂರಿಗೆ ಅನಿವಾರ್ಯ ಕೂಡ. ವಿಪರ್ಯಾಸ ನೋಡಿ, ಎಲ್ಲಾ ಕಡೆ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತಿದ್ರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಹೆಸರುಘಟ್ಟ ರಸ್ತೆಯಲ್ಲಿ ನಿರ್ಮಾಣವಾಗ್ತಿರೋ ಕಟ್ಟಡ ಮಾತ್ರ ಇದಕ್ಕೆ ತದ್ವಿರುದ್ಧ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸುಮಾರು 1.5 ಚೈನ್ನಷ್ಟು ಉದ್ದ ಇರೋ ಬೃಹತ್ ರಾಜಕಾಲುವೆ. ಇಲ್ಲಿ ನೋಡಿ ಚಿಕ್ಕ ಮೋರಿಯಂತ ಆಗಿರೋದನ್ನ. ಇಷ್ಟು ದೊಡ್ಡ ರಾಜಕಾಲುವೆಯನ್ನ ನುಂಗಿ ಇಲ್ಲಿ ನಿರ್ಮಾಣವಾಗ್ತಿರೋ ಕಟ್ಟಡ ಸಪ್ತಗಿರಿ ಮೆಡಿಕಲ್ ಕಾಲೇಜ್. ಇದು ಚಿಕ್ಕಬಾಣ ಅವರ ಸರ್ವೆ ನಂಬರ್ 15ರಲ್ಲಿ ನಿರ್ಮಾಣವಾಗ್ತಿರೋ ಪ್ರಭಾವಿ ವ್ಯಕ್ತಿಗೆ ಸೇರಿದ ಕಟ್ಟಡ. ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಹೀಗೆ ರಾಜಕಾಲುವೆ ಆಪೋಷಣ ತೆಗೆದುಕೊಂಡು ನಿರ್ಮಾಣವಾಗ್ತಿರೋ ಕಟ್ಟಡದ ಬಗ್ಗೆ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ಆದ್ರೆ ಮುಂದಿನ ಮಳೆಗಾಲದಲ್ಲಿ ಸೃಷ್ಟಿಯಾಗಬಹುದಾದ ಅವಾಂತರಗಳು ಸ್ಪಷ್ಟವಾಗಿವೆ. ಮಳೆ ನೀರು ಸರಾಗವಾಗಿ ಹರಿಯದೆ ಮನೆಗಳಿಗೆ ನುಗ್ಗುವ ಕಾಲ ದೂರವಿಲ್ಲ. ಸ್ಥಳೀಯರ ತಲೆ ಮೇಲೆ ಜಲಕಂಟಕದ ತೂಗುಗತ್ತಿ ತಪ್ಪಿದ್ದಲ್ಲ. ಇದರ ಮಾಹಿತಿ ಸ್ಥಳೀಯ ಶಾಸಕ ಮಂಜುನಾಥ್ ಅವರಿಗೆ ಇಲ್ಲ ಅಂದ್ರೆ ಯಾರೂ ನಂಬಲ್ಲ. ಎಲ್ಲಾ ಕಡೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಜಲಕಂಟಕಗಳಿಂದ ಪಾರಾಗ್ತಿದ್ರೆ ಇಲ್ಲಿನ ಶಾಸಕರು ಇಲ್ಲದ ಅನಾಹುತವನ್ನ ಕ್ಷೇತ್ರಕ್ಕೆ ಆಹ್ವಾನಿಸಿರುವುದು ಅಜಾಗರೂಕತೆಗೆ ಹಿಡಿದ ಕೈಗನ್ನಡಿ, ಅಥವಾ ಎಲ್ಲಾ ಗೊತ್ತಿದ್ದು ಸುಮ್ಮನಿರೋದಕ್ಕೆ ಬೇರೇನಾದ್ರೂ ಕಾರಣಗಳಿವೆಯಾ ಅನ್ನೋದನ್ನ ಶಾಸಕರು ಸ್ಪಷ್ಟಪಡಿಸಬೇಕು. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಕಾರ್ಯನ ಬಿಬಿಎಂಪಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಈಗಾಗಲೇ ಏನು ಒಂದು ರಾಜಕಾಲುವೆನ ಒತ್ತುವರಿ ಮಾಡಿದ್ರು ಅಂಥವ್ರದ್ದೆಲ್ಲ ಬಿಲ್ಡಿಂಗ್ಗಳನ್ನ ಅಥವಾ ಕಂಪ್ನಿಗಳನ್ನ ಹೊಡಿತಾ ಇರ್ತಕ್ಕಂಥದ್ದು, ರಾಜಕಾಲುವೆನ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಆದರೆ ಇವಾಗ ನಾವು ನಿಮಗೆ ತೋರಿಸೋಕ್ಕೆ ಹೊರಟಿರ್ತಕ್ಕಂಥ ಒಂದು ಜಾಗ ಏನಂದರೆ ಇಡೀ ಬೆಂಗಳೂರಿನ ಇದು ಒಂದು ಕಡೆ ಪ್ರತಿ ದೊಡ್ಡ ಅತಿ ದೊಡ್ಡ ಒಂದು ನಗರ ಇದು. ಇಲ್ಲಿ ಅತಿ ದೊಡ್ಡ ಒಂದು ಸಂಸ್ಥೆ, ವಿದ್ಯಾಸಂಸ್ಥೆಯವರು ಈ ಬೆಂಗಳೂರಿನಲ್ಲಿ ರಾಜಕಾಲುವೆ ಹೊಡಿತಾ ಇದ್ರೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಇಡೀ ರಾಜಕಾಲುವೆನ ಮುಚ್ಚಿ, ಅಂದರೆ ನಾನು ಇವಾಗ ತೋರಿಸ್ತೀನಿ ಎಷ್ಟು ದೊಡ್ಡ ರಾಜಕಾಲುವೆನ ಮುಚ್ಚಿ ಅವರು ಈ ಒಂದು ಜಾಗದಲ್ಲಿ ಕಾಲೇಜನ್ನು ಕಟ್ಟ ಕೊಟ್ಟಿದ್ದಾರೆ ಅಂದರೆ ಯಾವ ಕಾಲೇಜ್ ಅದು? ಎಲ್ಲಿ ನಾವು ಇವಾಗ ತೋರ್ಸಕ್ಕೆ ಕೊಟ್ಟಿದ್ದೀವಿ ನಿಮಗೆ ನ್ಯಾಷನಲ್ ಟಿ ವಿಯಲ್ಲಿ ಅದನ್ನು ತೋರಿಸ್ತೀವಿ ಅಂದರೆ ಎಲ್ಲಿ ಯಾವ ಜಾಗದಲ್ಲಿ ಏನದಾದರೆ ಬೆಂಗಳೂರಿನ ದಾಸರಳ್ಳಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಂತಹ ಸಪ್ತಗಿರಿ ವಿದ್ಯಾಸಂಸ್ಥೆಯವರು ನಡೆಸಿರ್ತಕ್ಕಂಥ ಈ ಒಂದು ರಾಜಕಾಲುವೆ ಒತ್ತುವರಿಯನ್ನು ಇವತ್ತು ನ್ಯಾಷನಲ್ ಟಿವಿಯಲ್ಲಿ ನಿಮ್ಮ ಮುಂದೆ ನಾವು ತೆರೆದಿಡುವಂಥ ಕೆಲಸ ಮಾಡ್ತಿದ್ದೀವಿ. ಯಾಕೆಂದರೆ ಈ ಒಂದು ವಿದ್ಯಾಸಂಸ್ಥೆ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ವಿದ್ಯಾಸಂಸ್ಥೆ ಇದು. ಈಗಾಗಲೇ ಇವರು ಈ ಒಂದು ಹೊಸ ಪ್ರಾಜೆಕ್ಟ್ ಏನನ್ನು ಕಟ್ತಾ ಇದ್ದಾರೆ, ಇದು ದಾಸರಳ್ಳಿ ಹೆಸರುಘಟ್ಟ ಮೇನ್ ರೋಡಲ್ಲಿ ಬರ್ತಕ್ಕಂತಹ ಇರೋ ಸ್ಕೂಲ್ ನಿಯರ್ನಲ್ಲಿ ಈ ಒಂದು ರಾಜಕಾಲುವೆನ ಒತ್ತುವರಿ ಮಾಡಿ ಇವರೊಂದು ಅತಿ ದೊಡ್ಡದಾಗಿ ಒಂದು ವಿದ್ಯಾಸಂಸ್ಥೆನ ಕಟ್ಟಕೊಟ್ಟಿರೋದು, ಮತ್ತೊಂದು ಬಿಲ್ಡಿಂಗ್ಗಳನ್ನ ಕಟ್ಟಕೊಂಡಿರೋದು. ಹಾಗಾಗಿ ನಿಮ್ಗೆ ತೋರಿಸೋ ಹೋಗ್ತಿದ್ದೀನಿ ರಾಜಕಾಲುವೆ ಎಷ್ಟು ಅಡಿಗಳಷ್ಟು ಆಗಲಿದ್ದು. ಸುಮಾರು ಒಂದು 15 ಅಡಿಗಳ ಅಗಲ ಇರೋಂಥ ಒಂದು ರಾಜಕಾಲುವೆನ ಕೊನೆಗೆ ಮುಚ್ಚುತ್ತಾ ಎಲ್ಲಿಗೆ ತಗೊಂಬಂದಿದ್ದಾರೆ ಅನ್ನೋದಾದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ರಾಜಕಾಲುವೆನಲ್ಲ, ಒಂದು ಮನೆಯ ಮುಂದೆ ಇರ್ತಕ್ಕಂತಹ ಏನೊಂದು ಮೋರಿ ಬಿಟ್ಟಿರ್ತಾರೆ, ಅಷ್ಟಕ್ಕೂ ಕೂಡ ಜಾಗ ಇಲ್ಲದಷ್ಟು ಮಾಡಿ ಇದಕ್ಕೆ ಮುಂಚೆನೇ ಅವರು ಪ್ಲಾನ್ ಮಾಡಿರ್ತಾರೆ ಏನಂದ್ರೆ. ಸೊ ಈ ಒಂದು ರಾಜಕಾಲುವೆನ ಮುಚ್ಚಿ ಆ ನಂತರ ಇಲ್ಲಿ ರಾಜಕಾಲುವೆನ ಇಲ್ಲ ಅಂತ ತೋರಿಸಿ ಈ ಒಂದು ಕಟ್ಟಡನ ಕಟ್ಟಲಿಕ್ಕೆ ಅವರು ಇದು ಮಾಡಿರ್ತಕ್ಕಂಥದ್ದು, ಇದು ಬಿಬಿಎಂಪಿ ಅಧಿಕಾರಿಗಳಿಗೆ ಗಮನದಲ್ಲಿ ಇರಲಿಲ್ವಾ ಅಂತ. ಯಾಕೆಂದ್ರೆ ಈಗಾಗಲೇ ಇವರು ಒಂದು ಕನ್ಸ್ಟ್ರಕ್ಷನ್ಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರ್ತಕ್ಕಂಥ
ಅಂತ ಒಂದು ರಿಸಲ್ಟ್ಸ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಕಾಲೇಜ್ ಅನ್ನು ಕಟ್ಟಬೇಕು ಅಂತ ಅವರು ತಯಾರಿ ನಡೆಸ್ತಾ ಇದ್ದಾರೆ ಅದಕ್ಕೆ ಬೆಂಗಳೂರಿನ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಕಟ್ಟುತ್ತಂತ ಏನು ಸುಮಾರು 15 ಅಡಿಗಳಷ್ಟು ಅಗಲದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಅಂದ್ರೆ ಅದನ್ನ ಮುಚ್ಚಿ ಸೋ ಆ ಮುಚ್ಚಿರುವಂತ ರಾಜಕಾಲುವೆ ಮೇಲೆ ಇವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಕ್ಕೆ ಹೋಗಿರ್ತಕ್ಕಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಅನುಭವಿಸ್ತಾ ಇರತಕ್ಕಂತ ಹಲವಾರು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಸೋ ಏನಾಗ್ತಾ ಇದೆ ಅಂದ್ರೆ ನೋಡಿ ಇಷ್ಟು ಚಿಕ್ಕ ರಾಜಕಾಲುವೆಯಾಗಿ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಸುಮಾರು ಒಂದು 8 ರಿಂದ 10 ಅಡಿ ಅಗಲ ಇದ್ದಂತ ರಾಜಕಾಲುವೆಯನ್ನು ಈ ಒಂದು ವಿದ್ಯಾಸಂಸ್ಥೆಯವರು ಇಷ್ಟು ಚಿಕ್ಕದಾಗಿ ತಗೊಂಡು ಈ ರಾಜಕಾಲುವೆಗೆ ತಂದು ನಿಲ್ಲಿಸಿದ್ದಾರೆ ಈ ಕಟ್ಟಡವೇ ಅನಧಿಕೃತ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ 1994 ರಲ್ಲಿ ಈ ಜಾಗವನ್ನ 30 ವರ್ಷಗಳ ಅವಧಿಗೆ ಸರ್ಕಾರದಿಂದ ಲೀಸ್ಗೆ ಪಡೆಯಲಾಗಿದೆ ಆಸ್ಪತ್ರೆ ಅಥವಾ ಸ್ಕೂಲ್ ಇನ್ನಿತರೆ ಸೇವಾ ಸಂಸ್ಥೆಗಳಿಗೆ ಸಿಎ ಜಾಗವನ್ನ ಸರ್ಕಾರ ಮಂಜೂರು ಮಾಡುತ್ತೆ ಆದರೆ ಹೀಗೆ ಮಂಜೂರಾದ 5 ವರ್ಷದೊಳಗೆ ಅಲ್ಲಿ ಕಟ್ಟಡ ನಿರ್ಮಾಣವಾಗಬೇಕು ಅನ್ನೋದು ಷರತ್ತು ಆದರೆ ಇವರಿಗೆ ಮಾತ್ರ ಯಾವ ನಿಯಮಗಳು ಅಪ್ಲೈ ಆಗುತ್ತೆ ಕಾಣ್ತಿಲ್ಲ ಜಾಗ ಮಂಜೂರಾದ ಬರುಬ್ಬರಿ 28 ವರ್ಷಗಳಾದ ಮೇಲೆ ಇಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಿದೆ ಹಾಗೆ ನೋಡಿದ್ರೆ ಇದು ಈಗ ಸರ್ಕಾರಕ್ಕೆ ಸೇರಬೇಕಾದ ಜಾಗ ಇನ್ನು ಹೀಗೆ ಕಟ್ಟಿರೋ ಜಾಗದಲ್ಲಿ ಕಾನೂನುಬದ್ಧವಾಗಿ ನಿರ್ಮಾಣ ಮಾಡುತ್ತಿದ್ದಾರಾ ಅಂದ್ರೆ ಅದೂ ಇಲ್ಲ ಇಲ್ಲಿ ಕಾಣ್ತಿರೋ ಬೃಹತ್ ರಾಜಕಾಲುವೆ ಇವರ ಕಟ್ಟಡ ನಿರ್ಮಾಣವಾಗ್ತಿರೋ ಜಾಗದಲ್ಲಿ ಕಿರಿದಾಗಿ ಹರಿದು ಮತ್ತೆ ಬೃಹದಾಕಾರದಲ್ಲಿ ಮುಂದೆ ಸಾಗುತ್ತೆ ಇಲ್ಲಿನ ಅಧಿಕಾರಿಗಳು ಇಷ್ಟು ಮೈ ಮರೆತು ಮಲಗೋದಕ್ಕೆ ಇವರಿನ್ನೆಷ್ಟು ಭೂಸಾ ತಿಂದಿರಬೇಕು ರಾಜಕಾಲುವೆ ಪಕ್ಕ ಕಟ್ಟಡ ನಿರ್ಮಾಣ ಮಾಡೋರು ಇಂತಿಷ್ಟು ಅಂತ ಬಫರ್ ಝೋನ್ ಬಿಡಬೇಕು ಅಂತ ನಿಯಮದಲ್ಲಿದೆ ಆದ್ರೆ ಬಫರ್ ಝೋನ್ ಇರಲಿ ಇರೋ ರಾಜಕಾಲುವೆಯನ್ನೇ 90 ಭಾಗ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅಂದ್ರೆ ಇದನ್ನ ನೋಡಿದ್ರೆ ರಾಜಕಾಲುವೆ ಅಂತ ನಮಗೆ ಅನ್ಸಲ್ಲ ನೋಡಿದ ತಕ್ಷಣನೇ ಬಟ್ ಆದ್ರೆ ಈ ಒಂದು ವಿದ್ಯಾಸಂಸ್ಥೆ ನಡೆಸತಕ್ಕಂತ ಈ ಒಂದು ಅಕ್ರಮನ ಅಲ್ಲಿನ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಗಮನದಲ್ಲಿಲ್ಲ ಅಂತ ಜೊತೆಗೆ ಇಲ್ಲಿನ ಜನಪ್ರತಿನಿಧಿ ಮಂಜುನಾಥ್ ಅವರು ಈ ಏನು ಇವ ದಾಸರಳ್ಳಿ ವಿಧಾನಸಭಾ ಇದಕ್ಕೆ ಮಂಜುನಾಥ್ ಏನು ಎಂಎಲ್ಎ ಬರ್ತಾರೆ ಅವರಿಗೂ ಕೂಡ ಏನು ಗಮನದಲ್ಲಿಲ್ಲ ಅಂತ ಯಾಕಂದ್ರೆ ಇದೊಂದು ಶಿಕ್ಷಣ ಸಂಸ್ಥೆ ಒಂದು ಹಾಸ್ಪಿಟಲ್ ಇದೆ ಸಪ್ತಗಿರಿ ಹಾಸ್ಪಿಟಲ್ ಇದೆ ಸಪ್ತಗಿರಿ ಶಿಕ್ಷಣ ಸಂಸ್ಥೆಗಳಿದೆ ಇವಾಗ ಹೊಸದಾಗಿ ಏನು ಇವರು ಒಂದು ಕಾಲೇಜು ಕಟ್ಟಡ ಕಟ್ಟಲಿಕ್ಕೆ ಹೊರಟಿದ್ದಾರೆ ಸೊ ಇದಕ್ಕೆ ಇವರು ಈ ಒಂದು ರಾಜಕಾಲುವೆನ ಒತ್ತುವರಿ ಮಾಡಿಕೊಂಡು ಒತ್ತುವರಿ ಮಾಡಿ ಒಂದು ಶಿಕ್ಷಣ ಸಂಸ್ಥೆನ ಕಟ್ಟಕೊಂಡಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿನ ಅಧಿಕಾರಿಗಳನ್ನು ನಾವು ಆಲ್ರೆಡಿ ಕೇಳಿ ವಿಚಾರಿಸೋಕ್ಕೆ ಬಂದಾಗ ಸೊ ಅವರು ಕೂಡ ಯಾವುದೇ ರೀತಿಯಾದಂತಹ ಒಂದು ಆನ್ಸರ್ನ ಮಾಡ್ದಲೆ ಸೊ ಸಮಾಜೇಶ ಉತ್ತರ ಕೊಡ್ತಾರೆ ಏನಂದರೆ ನಾವು ನೋಡ್ತೀವಿ ಸೊ ನಾವು ಇನ್ನೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಸೊ ಇಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿ ಸುಮಾರು ತಿಂಗಳುಗಳೇ ಕಳೆದಿದೆ ಆಲ್ರೆಡಿ ಇವರು ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ರಾಜಕಾಲುವೆನ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿ ವರ್ಕನ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರೆ ಇನ್ನು ಕೆಲವೇ ದಿನಗಳು ಬಿಟ್ಟರೆ ಇಲ್ಲಿ ರಾಜಕಾಲುವೆ ಇತ್ತು ಅಂತಲೇ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳಿರಲ್ಲ ಆ ರೀತಿ ಮಾಡಿ ಇವರು ಕಟ್ಟಲಿಕ್ಕೆ ತಯಾರು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ನಾವು ಈಗ ಆಲ್ರೆಡಿ ತೋರಿಸ್ತಾ ಇದ್ದೀವಿ ನಿಮಗೆ ವಿಸಸ್ನಲ್ಲಿ ಸೊ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ರಾಜಕಾಲುವೆ ಬಂದಿರತಕ್ಕಂಥದ್ದು ಹೀರೋ ಸ್ಕೂಲ್ ಅಂತ ಇವಾಗ ಏನು ನಾವು ಸ್ಕೂಲ್ನ ತೋರಿಸ್ತಾ ಇದ್ದೀವಿ ಸೊ ಅವರು ಕೂಡ ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ಅನುಮಾನ ವ್ಯಕ್ತವಾಗಿರುತ್ತಂಥದ್ದು ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥ ರಾಜಕಾಲುವೆ ಆ ಸ್ಕೂಲಿನ ಮುಂಭಾಗದಿಂದನೇ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಅಲ್ಲೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದೆ ಹಾಗಾಗಿ ಇಲ್ಲಿನ ಅಧಿಕಾರಿಗಳಿಗೆ ಏನಂದರೆ ಸೊ ಈ ಒಂದು ಕಾರ್ಯನ ಈಗಲೇ ನೀವು ಸ್ಥಗಿತಗೊಳಿಸಿ ಇವರೇನು ಕಟ್ಟಡ ಕಟ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡಿಸಿ ರಾಜಕಾಲುವೆಯನ್ನು ಉಳಿಸಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇವಾಗ ಆಗ್ತಾ ಇರ್ತಕ್ಕಂತಹ ಪ್ರತಿಯೊಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಈಗ ಬಂದಿರತಕ್ಕಂತಹ ಬೆಂಗಳೂರಿನ ಏನು BBMP ಕಮಿಷನರ್ ಏನಿದ್ದಾರೆ ಅವರೇ ಕೂಡ ಖುದ್ದಾಗಿ ಫೀಲ್ಡಿಗೆ ಇಳಿದು ಈ ಒಂದು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವಾಗಿನ್ನೂ ಇವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ರಾಜಕಾಲುವೆನ ಮುಕ್ತಗೊಳಿಸಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ನಾವು BBMP ಕಮಿಷನರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಸರ್ ಎಲ್ಲ ಕಡೆ ಫೀಲ್ಡಿಗೆ ಹೋಗಿ ನೀವೇ ಖುದ್ದಾಗಿ ನೋಡ್ತಾ ಇರೋದ್ರಿಂದ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಅಧಿಕಾರಿಗಳಿಗಂತೂ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ದೂರಾಲೋಚನೆಯಲ್ಲೂ ಕೂಡ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ರಾಜಕಾಲುವೆ ಇರೋದು ಅಂತಲೇ ಗೊತ್ತಾಗ್ತಿಲ್ಲ ಈಗ ನಾವು ಬಂದು ನೋಡೋದಕ್ಕೆ ಇಷ್ಟಾರು ಇದೆ ಸೊ ನೀವು ಬರೋ ಅಷ್ಟರಲ್ಲಿ ಇದು ಇರುತ್ತಾ ಇರೋ ಡೌಟ್ ಇದೆ ನಮಗೆ ಹಾಗಾಗಿ ಆದಷ್ಟು ಬೇಗ ನೀವು ಇಲ್ಲಿಗೆ ಒಂದು ವಿಸಿಟ್ ಮಾಡಿ ಈ ಒಂದು ರಾಜಕಾಲುವೆನ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತೀವಿ ಇನ್ನು ಇದೇ ಕಾಲುವೆ ಹೆಸರುಘಟ್ಟ ಮುಖ್ಯ ರಸ್ತೆ ಕ್ರಾಸ್ ಮಾಡಿ ಇರೋ ಯೂರೋ ಸ್ಕೂಲ್ ಮತ್ತು KVM ರೆಡ್ ಹಿಲ್ಸ್ ಮಧ್ಯದಲ್ಲಿ ಹಾದು ಹೋಗುತ್ತೆ ಇಲ್ಲೂ ಅಷ್ಟೇ ಬೃಹದಾಕಾರದ ಕಾಲುವೆ ಸಣ್ಣ ಮೋರಿಯಾಗಿ ಬಿಡುತ್ತೆ ಅಷ್ಟು ದೊಡ್ಡ ಕಾಲುವೆಯಲ್ಲಿ ನುಗ್ಗಿ ಬರೋ ನೀರು ಇಷ್ಟು ಸಣ್ಣ ಮೋರಿಯಲ್ಲಿ ಅದು ಹೇಗೆ ಸರಾಗವಾಗಿ ಹೋಗಬೇಕು ಅನ್ನೋದು ಯಕ್ಷ ಪ್ರಶ್ನೆ ಇಲ್ಲಿನ BBMP ಅಧಿಕಾರಿಗಳು ಹೊಟ್ಟೆಗೆ ಅದೇನು ಕಸ ತಿಂತಾರೋ ಗೊತ್ತಿಲ್ಲ ಮೈನ್ ರೋಡಲ್ಲಿ ಕಣ್ಣಿಗೆ ರಾಚುವಂತೆ ಇದ್ರು ಇಲ್ಲಿನ ಅಧಿಕಾರಿಗಳಿಗೆ ಮಾತ್ರ ಹಗಲು ಕುರುಡು
ಜೊತೆಗೆ ಇಲ್ಲಿನ ಸ್ಥಳೀಯರು ಹೇಳೋ ಅಂತ ಪ್ರಕಾರ ಇಲ್ಲಿ ಈ ಒಂದು ಜಾಗದಲ್ಲಿ ಏನಿವರು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾರೆ ಈ ಜಾಗದಲ್ಲಿ ವಿದ್ಯುತ್ ಹೈ ಟೆನ್ಷನ್ ವೈರ್ ಅದು ಹೋಗಿರುತ್ತೆ ಇಲ್ಲಿನ ಪ್ರಭಾವಿಗಳ ಒಂದು ಸಪೋರ್ಟ್ ನೊಂದಿಗೆ ಈ ವಿದ್ಯಾಸಂಸ್ಥೆಯವರು ಆ ಹೈ ಟೆನ್ಷನ್ ವೈರ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಸುಸೂತ್ರವಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಸ್ಥಳೀಯರು ಕೂಡ ಇದರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಅವರ ಅನುಕೂಲಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ ಈಗ ಈ ಒಂದು ಪ್ರಭಾವಿಗಳಿಂದ ಬಡವರ ಮನೆ ಮೇಲೆ ಈ ಒಂದು ಹೈ ಟೆನ್ಷನ್ ವೈರು ಹರಿದು ಹೋಗಿರ್ತಕ್ಕಂಥದ್ದು ಸೊ ಹಾಗಾಗಿ ಹಳೇದಾಗಿ ಏನು ವಿದ್ಯುತ್ ತಂತಿ ಹೋಗಿತ್ತು ಅದನ್ನು ಕೂಡ ತೆಗೆದುಬಿಟ್ಟು ನಮಗೆ ಸೊ ಇವು ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಂದರೆ ರಾಜಕಾಲುವೆ ಒತ್ತುವರಿ ಜೊತೆಗೆ ವಿದ್ಯುತ್ ಸಂಪರ್ಕವನ್ನು ಕೂಡ ಬೇರೆ ಕಡೆ ಬದಲಾಯಿಸಿಕೊಂಡು ಇವರಿಗೆ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಭಾವಿಗಳಿಗೆ ಇಲ್ಲಿನ ಬಡವರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ಅವ್ಯವಸ್ಥೆಯನ್ನ ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನ ಜಲ ಪ್ರವಾಹದಿಂದ ಮುಳುಗಡೆ ಭೀತಿಯನ್ನ ಎದುರಿಸಬೇಕಾಗುತ್ತೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಒಂದು ರಸ್ತೆಯು ನೆಟ್ಟಗಿಲ್ಲದೆ ಹಲವು ಸಮಸ್ಯೆಗಳಿದ್ದು ಕ್ಷೇತ್ರ ಅಭಿವೃದ್ಧಿಯಿಂದ ತುಂಬಾ ದೂರ ಉಳಿದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಮುಗಿದು ಹತ್ತಿರ ಹತ್ತಿರ 5 ವರ್ಷ ಪೂರೈಸ್ತಾ ಇದ್ದು ಸ್ಥಳೀಯ ಶಾಸಕ ಮಂಜುನಾಥ್ ಅವರು ನಿದ್ದೆಯಿಂದ ಎಚ್ಚೆತ್ತಂತೆ ಕಾಣಿಸ್ತಿಲ್ಲ ಚುನಾವಣಾ ಹೊಸ್ತಿಲಲ್ಲಿ ಇರುವಾಗ ಈ ಮಟ್ಟಿಗೆ ಮೈಮರೆತ್ರೆ ಮುಂದಿನ ದಿನಗಳು ಕಷ್ಟವಾಗಬಹುದು ದಾಸರಹಳ್ಳಿ ಕ್ಷೇತ್ರದ ಹಲವು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಆದ ಅವ್ಯವಹಾರಗಳ ಬಗ್ಗೆ ನಮ್ಮ ವಾಹಿನಿಗೆ ಈಗಾಗಲೇ ಹಲವು ದೂರುಗಳು ಬಂದಿವೆ ಮುಂದಿನ ದಿನಗಳಲ್ಲಿ ನಾವು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ರಿಪೋರ್ಟ್ ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ